ನಮ್ಮ ಈ ಟ್ರಸ್ಟ್ ಸ್ಟಾರ್ಟ್ ಆಗಲಿಕ್ಕೆ ಕಾರಣನೇ ನಾನೊಂದು ಸಣ್ಣ ವಯಸ್ಸಿನಲ್ಲಿ ಬಾಂಬೆಗೆ ಬಂದೆ ಯಾಕಂದ್ರೆ ಆ ಟೈಮಲ್ಲಿ ನಮಗೆ ಎಜುಕೇಶನ್ ಗೆ ಒಂದು ಪರಿಸ್ಥಿತಿ ಇಲ್ಲ ಅಂತ ಒಂದು ಸ್ಟೇಜ್ ಅಲ್ಲಿ ನಾನು ಬಸ್ಸಿನಲ್ಲಿ ಹೋಗುವಾಗ ಟಿಕೆಟ್ ಗೆ ಸಹ ಇಲ್ಲ ಅಂತ ಪರಿಸ್ಥಿತಿಯಲ್ಲಿ ಬಾಂಬೆ ಮುಟ್ಟಿದೆ ಅಂತ ಒಂದು ಇದರಲ್ಲಿ ದಿನ ರಾತ್ರಿ ಕಷ್ಟಪಟ್ಟು ಒಂದು 13 ವರ್ಷ ಹುಡುಗವಾಗಿ ಕೆಲಸ ಮಾಡೋದು 18 ಗಂಟೆ ಡ್ಯೂಟಿ ಮಾಡಿ ಮಲಗಿ ಕಷ್ಟಪಟ್ಟ ದಿನ ಅದು ಆ ಕಷ್ಟ ನೋಡಿ ಹಂತ ಹಂತವಾಗಿ ದಿನ ರಾತ್ರಿ ಮಾಡಿ ಒಂದು ಕಂಪನಿಯನ್ನು ಕ್ರಿಯೇಟ್ ಮಾಡಿದೆ ಒಂದು 8 ರಿಂದ 10 ಜನರಿಗಾದರೂ ಒಂದು ಕೆಲಸ ಕೊಡಬೇಕು ಅಂತ ನನ್ನ ಆಸೆ ಇತ್ತು ಆ ದೇವರ ಅನುಗ್ರಹದಿಂದ ಇವತ್ತು 5000 ಜನರಿಗೆ ಕೆಲಸ ಕೊಟ್ಟಿದ್ದೇನೆ ಅದಲ್ಲದೆ ಈ ಟ್ರಸ್ಟಿ ಸ್ಟಾರ್ಟ್ ಆಗಲಿ ಕಾರಣ ಅಂತ ನನ್ನಂತ ಎಷ್ಟೋ ಜನ ಕಲಿಯಲಿಕ್ಕಿಲ್ಲದೆ ಕಷ್ಟ ಪಡ್ತಾ ಇದ್ದಾರೆ ಅಂತವರಿಗೆ ಹೆಲ್ಪ್ ಆಗಲು ಕಾರಣ ನಾನು ದುಡಿದಿದ್ರಲ್ಲಿ ಒಂದು ಪಾಟು ಇದಕ್ಕೆ ಚಾರಿಟಿಗೆ ಹೋಗಲೇಬೇಕು ಅಂತ ಕಾರಣಕ್ಕೆ ಈ ವರಲಕ್ಷ್ಮಿ ಚಾರಿಟಿಗಳನ್ನು ಸ್ಟಾರ್ಟ್ ಮಾಡಿ ನಾನು ದುಡಿದ್ರಲ್ಲಿ ಒಂದು ಅಮೌಂಟ್ ಅನ್ನು ಬೇರೆ ಬೇರೆ ರೀತಿಯಲ್ಲಿ ಎಜುಕೇಶನ್ ಇರಲಿ ಮನೆ ಕಟ್ಟಿಕೊಳ್ಳೋದಿರಲಿ ನೀರು ಸರಬರಾಜು ಇರಲಿ ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾ ಇದ್ದೇವೆ ಅದು ಲಾಸ್ಟ್ ಒಂದು 2-3 ವರ್ಷದಿಂದ ನಮ್ಮ ಈ ಬೈಂದೂರು ಭಾಗಕ್ಕೆ ಜಾಸ್ತಿ ರೀತಿಯಲ್ಲಿ ಚಾರಿಟಿ ಮಾಡ್ತಾ ಬರ್ತಾ ಇದ್ದೇನೆ ಮೊದಲು ಬಾಂಬೆಯಲ್ಲಿ ಜಾಸ್ತಿ ಚಾರಿಟಿ ಮಾಡ್ತಾ ಇದ್ದೆ ಬಾಂಬೆ ಬೆಂಗಳೂರು ಆದ್ರೆ ಈಗ ನಮ್ಮ ನಾನು ಎಲ್ಲಿ ಹುಟ್ಟಿದ್ದೇನೆ ಆ ಮಣ್ಣಿಗೆ ಸ್ವಲ್ಪ ಕಡಿಮೆ ಟೈಮ್ ಕೊಡ್ತಿದ್ದೇನೆ ಅಂತ ಅನ್ಸಿದಾಗ ಒಂದು 2-3 ವರ್ಷದಿಂದ ಜಾಸ್ತಿ ಚಾರಿಟಿ ಮಾಡ್ತಿದ್ದೇನೆ ಬೇರೆ ಬೇರೆ ರೀತಿ ಈಗ ಲಾಕ್ ಡೌನ್ ಅಲ್ಲಿ ನಿಮಗೆ ಗೊತ್ತಿದೆ ಲಾಸ್ಟ್ ಟೈಮ್ ಲಾಕ್ ಡೌನ್ ಆದಾಗಲೂ ಹಾಗೆ ನಾವು ಫುಡ್ ಕಿಟ್ ಕೊಡೋದ್ರಿಂದ ಇರ್ತೇವೆ ನೀರು ಸರಬರಾಜು ಮಾಡೋದ್ರಿಂದ ಇರ್ತೇವೆ ಮೆಡಿಕಲ್ ಹೆಲ್ಪ್ ಎಲ್ಲ ಅದಲ್ಲದೆ ಯಾರು ಬಾಂಬೆಯಿಂದ ಬಂದು ಇಲ್ಲಿ ಕ್ವಾರಂಟೈನ್ ಆದ ಎಲ್ಲ ಇದಕ್ಕೆ ಅವರಿಗೆ ಬಿಸ್ಕೆಟು ಜ್ಯೂಸು ಬಾಟ್ಲಿ ಎಲ್ಲ ನನ್ನ ಪರವಾಗಿ ನಾನು ಮಾಡಿದ್ದೆ ಯಾಕಂದರೆ ಆ ಟೈಮಲ್ಲಿ ಮನಸ್ಸಿನ ಹತ್ರ ಎಷ್ಟೇ ಹಣ ಇರಲಿ ಬಟ್ ಅವ್ರು ಹೊರಗಡೆ ಹೋಗಿ ತಗೊಳ್ಳೋ ಅಂತ ಕೆಪಾಸಿಟಿ ಇಲ್ಲ ಅಂಥ ಟೈಮಲ್ಲಿ ನಮ್ಮ ಹತ್ರ ಹೋಗಿ ಅವರಿಗೆ ಒಂದು ಸಪೋರ್ಟ್ ಮಾಡಿದ್ರೆ ತುಂಬ ಹೆಲ್ಪ್ ಆಯ್ತು ಅದೇ ರೀತಿ ಈ ಸಲ ಲಾಕ್ಡೌನ್ ಆದಾಗ ಲಾಸ್ಟ್ ಟೈಮ್ ಒಂದು 20-25 ಗ್ರಾಮ್ ಕೊಟ್ಟಿದ್ದೆ ಆಯಿತು ಬಟ್ ಈ ಸಲ ಲಾಕ್ಡೌನ್ ಆದಾಗ ನಮ್ಮ ಬೈಂದೂರು ಕ್ಷೇತ್ರದ 73 ಗ್ರಾಮಕ್ಕೂ ಫುಡ್ ಕಿಟ್ ಸರಬರಾಜು ಮಾಡಿದ್ದೇನೆ ಅದಲ್ಲದೆ ನೀರು ಸರಬರಾಜು ಸಹ ಮಾಡ್ತಾ ಇದ್ದೇನೆ ಮೆಡಿಕಲ್ಲಿಯೂ ತುಂಬ ಹೆಲ್ಪ್ ಮಾಡ್ತೆ ಇದೇ ರೀತಿ ನಿಮ್ಮೆಲ್ಲರ ಸಹಕಾರ ನಿಮ್ಮೆಲ್ಲ ಆಶೀರ್ವಾದ ಇದ್ದರೆ ಮುಂದಿನ ದಿನ ಬೈಂದೂರು ಭಾಗದಲ್ಲಿ ಹೆಚ್ಚಿನ ರೀತಿಯಲ್ಲಿ ಸೇವೆ ಮಾಡಬೇಕು